ಹಾಯ್, ನಾನು ಇವತ್ತು ಹೇರ್ ಗ್ರೋತ್ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಮೊದಲಿಗೆ ನಾನು ಅದಕ್ಕೋಸ್ಕರ ತೆಂಗಿನಕಾಯಿ ಮತ್ತು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪ ಈರುಳ್ಳಿ ಬೇಕಂದ್ರೂ ತೊಗೊಳ್ಬಹುದು. ತೆಂಗಿನಕಾಯಿ ಮತ್ತು ಆ ಈರುಳ್ಳಿ ಸಿಪ್ಪೆ ಸಮೇತ ಹಾಕಬೇಕು. ಸಿಪ್ಪೆ ಕೂಡ ಹೇರ್ಸ್ಗೆ ತುಂಬ ಒಳ್ಳೆಯದು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಒಂದು ಸಾಫ್ಟ್ ಕಾಟನ್ ಕ್ಲಾತ್ ತೊಗೊಂಡು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಲಿರೋ ಸಲ್ಫರ್ ಕಂಟೆಂಟ್ ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಸ್ಕಿನ್ನಲ್ಲಿ ಕೊಲಾಜಿನ್ ಪ್ರಮೋಟ್ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿರೋ ಕೊಲಾಜಿನ್ ಪ್ರಮೋಟ್ ಮಾಡುತ್ತೆ. ಇದರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಇದನ್ನು ಉಪಯೋಗಿಸಿ ನೋಡಿ. ಆ ಥರ ಕಾಟನ್ ಬಾಲ್ ತೊಗೊಂಡ್ಬಿಟ್ಟು ಹೇರ್ ರೂಟ್ಸ್ಗೆ ಮತ್ತು ಹೇರ್ ಲೆಂತ್ಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 2 ಅವರ್ಸ್ ಬಿಟ್ಟು ಸ್ನಾನ ಮಾಡ್ಬೋದು. ನೀವು ಓವರ್ ನೈಟ್ ಕೂಡ ಬಿಡ್ಬೋದು ಈರುಳ್ಳಿ ವಾಸನೆ ತೊಡ್ಕೊಳ್ತೀನಿ ಅಂದರೆ. ಆ್ಯಂಡ್ ಮತ್ತು ಈಗ ಇನ್ನೊಂದು ರೆಮಿಡಿ, ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಒಂದೆರಡು ಸರಿ. ನಂತರ ಮಾಮೂಲಿ ಅಕ್ಕಿ ನಾವು ಊಟಕ್ಕೆ ಯೂಸ್ ಮಾಡ್ತೀವಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಸಿಲಲ್ಲಿ ಇಡ್ತೀನಿ. 1-2 ಅವರ್ಸ್ ಇಡ್ತಾ ಇದ್ದೀನಿ. ನಂತರ ಅದನ್ನು ವೈಟ್ ನೀರು ಬರುತ್ತಲ್ಲ ಅದರಲ್ಲಿ ಹಾಲು ಥರ, ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ತೊಗೊಳ್ತಾ ಇದ್ದೀನಿ. ತೊಗೊಂಡು ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಕೂದಲಿಗೆ, ಇದು ಕೂಡ ತುಂಬ ಒಳ್ಳೆಯದು. ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಬೇಗ ಅಂದರೆ ಒಂದು 4-5 ಮಂತ್ಸ್ ಅಪ್ ಟು 6 ಮಂತ್ಸ್ವರೆಗೂ ನಾವು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಚೇಂಜಸ್ಸು. ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡು ಮೈಲ್ಡ್ ಶಾಂಪೂಲಿ ವಾಶ್ ಮಾಡಿ, ಇಲ್ಲ ಸೀಗೆ ಪುಡಿನಲ್ಲಿ ವಾಶ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.